ಓ, ನನಗಂತೂ ತುಂಬ ಮಿಸ್ ಆಗ್ತಿತ್ತು ನಿಮ್ಮನ್ನೆಲ್ಲರನ್ನು ಸಹ. ಕೆಲಸಕ್ಕೆ ಹೋಗೋದು 10:00 7:30 ಈವ್ನಿಂಗ್ ರಿಟರ್ನ್. ಹಾಗೆ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಎಮ್ ಮೀಟ್ ಮೈ ಗ್ಯಾಂಗ್. ಮಾತಾಡ್ಲಿಂಚುಲ್ಲರು ಆರಾಮುಲ್ಲರತಿ ನಿಂಕುಲು ಮಾತೆಲ್ಲ ಆರಾಮದಿಲ್ಲ ಹ್ಯಾಪಿ ಆದುಲ್ಲ ನಿಕುಲ್ಲ ಮಾತೆಲ್ಲ ಆರಾಮದ ಹ್ಯಾಪಿ ಆದುಲ್ಲ ಅಂದು ಯಾನೇನ್ವಿ. ಆಫ್ಟರ್ ಲಾಂಗ್ ಟೈಮ್ ನಿಕ್ಲು ನೋಟುಗು ಯಾನ್ ಪಾತಿರಂದುಲ್ಲ. ಅದಾದ ರೀಸನ್ ಅಂದು ಬುಕ್ಕ ಬಂದೆ ಬುಕ್ಕ ಇನಿ ಯಾನ್ ಪೇಟೆ ಪೋಗಿಲ್ಲ. ದಯ ಪಂಡ ಇನಿ ಯಾನ್ ಫಸ್ಟ್ ಮಂತ್ ಲೋನ್ ದೇ ಇದೆ ಆಯ್ತ ಫಸ್ಟ್ ಮಂತ್ ಕಟ್ಟರ ಬೈದನು ಅಂಚ ಯಾನು ಬ್ಯಾಂಕ್ ಪೋಪೆ ಪೋದು ಕಟ್ಟೋಡು. 8th month ಬಂದ 4,100 ಅವು ಎಂಚ ಬತ್ ಎನ್ನ ಸ್ವಂತ ದುಡ್ಡು ಕಾಸು ಅವು ಎಂಚ ಬತ್ತಂಡು ಒಂದು ಪೂರ ಬನ್ಪೆ ಬುಕ್ಕ ಆಯ್ತು ದುಂಬು ಯಾನು ಬ್ಯಾಂಕ್ ಪೋದು ಬರ್ಪೆ. ಓಕೆನಾ, ಬುಕ್ಕ ಲಕ್ಷ್ಮೀನು ಮಲ್ಲಿನ ಪೂರನ್ನೆಲ್ಲ ಮತ್ತೆ ನಾನು ತೋರಿಸ್ತೇನೆ ನಮ್ಮ ನಂದು ಮಲ್ಲಿ ಮತ್ತು ಲಕ್ಷ್ಮಿಯನ್ನು ಎಲ್ಲರನ್ನು ಸಹ. ಇವಾಗ ನಾನು ಒಮ್ಮೆ ಹೋಗಿ ಬರ್ತೇನೆ. ಹಾಯ್. ಓ, ನನಗಂತೂ ತುಂಬ ಮಿಸ್ ಆಗ್ತಿತ್ತು ನಿಮ್ಮನ್ನೆಲ್ಲರನ್ನು ಸಹ. ಯಾರು ಕಮೆಂಟ್ ಸಹ ಮಾಡಿದರು ಅಂದರೆ ತುಂಬ ಡೈಲಿ ಲಾಗ್ ನೋಡದೆ ಏನು ಏನೋ ಇತ್ತು ಅಂದರೆ ತುಂಬ ಡೇಸ್ ಆಯಿತು ನಿಮ್ಮ ಲಾಗ್ ನೋಡದೆ ಅಂತ, ಮಿಸ್ಸಿಂಗ್ ಯುವರ್ ಲಾಗ್ಸ್ ಅಂತ ಹಾಕಿದ್ದು. ನನಗಾಯಿತು ನನ್ನ ಲಾಗನ್ ಸಹ ಮಿಸ್ ಮಾಡ್ತಾರಲ್ಲ ಅದೇ ನನಗೆ ತುಂಬ ಖುಷಿ. ಹಾಗೆ ನಾನೆಂತಪ್ಪ ನಾನು ಆ್ಯಕ್ಚುಲಿ ಮನೆಯಲ್ಲಿ ಸೇರಲಿಲ್ಲ, ನಿಮಗೆ ಕೇಳಿದ ಶಾಕ್ ಆಗ್ಬೋದು, ಶಾಕ್ ಅಂತಲ್ಲ ಹಾಗೆಲ್ಲ. ಆದರೂ ಸಹ ನಾನು ಆಫ್ಟರ್ ಲಾಂಗ್ ಟೈಮ್ ಆಗಿ ನಾನು ಒಂದು 6 months ಈಗ ಏನು ಡಿಗ್ರಿ ಎಲ್ಲ ಕಲಿತು 6 months ಆದ ನಂತರ ನಾನು ಕೆಲಸಕ್ಕೆ ಹೋದೆ ಬೇರೆ. ಇವಾಗ ನಾನು ಆ್ಯಕ್ಚುಲಿ ಕೆಲಸದಲ್ಲಿದ್ದೇನೆ. ದುಡಿಯುವ ಕೈಗಳಿಗೆ ಯಾವ ಕೆಲಸ ಆದರೆ ಏನು ಮಾಡ್ಬೋದಲ್ವಾ, ನಮಗೆ ಅಂದರೆ ತೃಪ್ತಿ ಕೊಡಬೇಕು ನಾವು ಕೆಲಸ ಮಾಡಿದ್ದೇವಲ್ಲ. ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ರೆ ನನಗೆ ಆ 6 months ಅಂತಲ್ಲ ಒಂದು 2-3 months ನಾನು ಮನೆಯಲ್ಲೇ ಇದ್ದೆ ಅಲ್ವಾ, ಆವಾಗ ತುಂಬ ಬೇಜಾರಾಯಿತು. ಇಂಥಪ್ಪ ಕೆಲಸ ಇಲ್ಲ ನಾನು ಈಗಿದ್ದರೆ ಹೇಗೆ, ನನ್ನ ಲೋನ್ ಸಹ ಸ್ಟಾರ್ಟ್ ಆಯಿತು, ಲೋನಿದ್ದು ಅಂದರೆ ಲೋನ್ ಕಟ್ಟಲಿಕ್ಕೆ ಸಹ ಬರ್ತದೆ 6 months ಹಾಗೆ ನೆಕ್ಸ್ಟ್ 3 months ಎಲ್ಲ ಕಳೆದ್ಮೇಲೆ ಅಂತ ಹಾಗೆಲ್ಲ ತುಂಬ ಬೇಜಾರಾಗ್ತಿತ್ತು. ಹಾಗೆ ಲಾಸ್ಟ್ ಇದೇ ಮಂತಲ್ಲಿ ನನಗೆ ಹೋದ ಮಂತಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. ಅದು ಸಹ ನಾನು ಎಲ್ಲಿ ವರ್ಕ್ ಮಾಡ್ತೇನೆ ಅಂತ ಹೇಳ್ತೇನೆ, ಆದರೆ ಅಂದರೆ ಎಕ್ಸಾಕ್ಟ್ ಇದೆಲ್ಲ ಹೇಳೋದಿಲ್ಲ ಎಂತದೇಳಿ ನನಗೆ ಡಿಸ್ಟರ್ಬೆನ್ಸ್ ಆಗ್ಬೋದಂತ. ಯಾರದು ಅಲ್ಲ ಯಾರು ಬರಲಿಕ್ಕಿಲ್ಲ, ಆದರೂ ಸಹ ನನ್ನಂದರೆ ಏನು ಶೇಮ್ ಆಗೋದಂದರೆ ನಾನಲ್ಲಿ ವರ್ಕ್ ಮಾಡುವಾಗ ನೀವು ಬಂದು ಮಾತಾಡಿಸಿದರೆ ಆಗಿಗೆ ಅಂತ ಅಲ್ಲ ಅಷ್ಟೇ, ಮಾತಾಡಿಸ್ಲಿಕ್ಕಿಲ್ಲ ಆದರೂ ಸಹ ಒಂಥರ. ಹಾಗೆ ನಾನು ನನಗೀಗ ಜ್ಯುವೆಲರಿ ಶಾಪಲ್ಲಿ ವರ್ಕ್ ಸಿಕ್ಕಿತ್ತು ನನಗೆ, ಫೈನಲಿ ಜಾಬ್ ಆಗಿದೆ. ಎಷ್ಟು ಮಂತ್ ಇರ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಆದರೂ ಸಹ ನಾನು ಈ ಲೋನೆಲ್ಲ ಕ್ಲಿಯರ್ ಅಪ್ ಮಾಡಬೇಕಂತ ಹೇಳಿದರೆ ನಾನು ಕೆಲಸಕ್ಕೆ ಹೋಗಲೇಬೇಕು. ಇವಾಗ ನಾನಿವಾಗ ಜ್ಯುವೆಲರಿ ಶಾಪಲ್ಲಿ ವರ್ಕ್ ಮಾಡೋದು ಏನು ಅಕೌಂಟೆಂಟ್ ಮತ್ತು ಸೇಲ್ಸಲ್ಲಿ ಬಿಲ್ಲಿಂಗ್ ಸೇಲ್ಸ್ ಎಲ್ಲ ಆ ಥರ ವರ್ಕ್ ಮಾಡ್ತಿದ್ದೇನೆ. ನಾನು ಸೇರಿ 15 days ಮೊನ್ನೆ 4th ಕಂಪ್ಲೀಟ್ ಆಯಿತು. ಹಾಗೆ ಸ್ಯಾಲರಿ ಸಹ ಸಿಕ್ಕಿತ್ತು, ಅರ್ಧ ಸ್ಯಾಲರಿ ಸಿಕ್ಕಿತ್ತು ನನ್ನ ಏನೋ ಪುಣ್ಯಕ್ಕೆ. ಈ ಮಂತ್ ಇದು ಕಟ್ಟಲಿಕ್ಕೆ ಈ ಮಂತ್ ಏನು ಲೋನ್ ಎಲ್ಲ ಪೇ ಮಾಡಲಿಕ್ಕಿತ್ತು, ಹಾಗೆ ನಾನು ಅದು ಪೇ ಮಾಡಲೇಬೇಕಿತ್ತಲ್ವಾ, ಹಾಗೆ ಏನೋ ದೇವರೇ ಕಾಪಾಡಿದ್ರು ಅಂತ ಅಂದ್ಕೊಳ್ತೀನಿ. ನನಗೆ ಒಂದು ಜಾಬ್ ಸಹ ಸಿಕ್ಕಿತ್ತು, ನನಗೇನೋ ಖುಷಿ ಉಂಟು. ಅದು ಹಾಗೆ ಅಂತ ನಾವೊಂದು ಖುಷಿ ಉಂಟು ನನಗೆ, ಆದರೆ ನಾವು ಹೋದ ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ತುಂಬ ಆಗ್ತದೆ, ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಷ್ಟೇ. ಅಂದರೆ ನಾವು ಸಹ ಜೋರಿರಬೇಕು, ಅವರು ಜೋರಿದ್ದರೆ ನಾವು ಸಹ ಸ್ವಲ್ಪ ಜೋರಲ್ಲೇ ಇರಬೇಕು. ಕೆಲವೆಲ್ಲ ಹೀಗೆ ಮ್ಯಾಟರ್ಸ್ ಆಗ್ತದೆ, ಅದಕ್ಕಿಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಪರವಾಗಿಲ್ಲ, ನನಗೆ ದೇವರು ಒಂದು ಜಾಬ್ ಕೊಟ್ಟರಲ್ಲ ಸಾಕು, ಅಷ್ಟೇ ಸಾಕು ನನಗೆ. ಟೋಟಲ್ ಸ್ಯಾಲರಿ ಎಲ್ಲ ಎಷ್ಟು ಉಂಟಂತ ನಾನು ನೆಕ್ಸ್ಟ್ ಲಾಗಲ್ಲೆಲ್ಲ ಹೇಳ್ತೇನೆ ಯಾವಾಗಾದರೂ. ಹಾಗೆ ಒಂದು ಫೈನಲ್ ಒಂದು ಜಾಬ್ ಸಿಕ್ಕಿತ್ತು, ಅದು ನಾನು ಆಗ ತೋರಿಸಿದ್ದೆ ಅಲ್ವಾ ಅಮೌಂಟ್ ಕಟ್ಟಲಿಕ್ಕೆ ಬ್ಯಾಂಕಿಗೆ ಹೋಗ್ತೇನೆ ಅಂತ. ಆವಾಗ ಎಂತ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಮತ್ತೆ ಮಾಡುವಂತೇನೆ ಸುಮ್ಮನೆ ಅದೇ. ಹಾಗೆ ಎಂತ 4,100 rupees ನೀವು ನೋಡಿದ್ದೀರಿ, ನನಗೆ ಅಷ್ಟೇ ಪೇ ಮಾಡಲಿಕ್ಕಿದ್ದದು, ಹಾಗೆ ಪೇ ಮಾಡಿದೆ. ನೆಕ್ಸ್ಟ್ ಮಂತ್ ಸ್ಯಾಲರಿ ಫುಲ್ ಮಂತ್ ಸ್ಯಾಲರಿ ಸಿಗುತ್ತಲ್ವಾ, ಆವಾಗ ನನಗೆ ಏನು ಒಂದು 5,000-6,000 ಹಾಗೆ ಪೇಮೆಂಟ್ ಎಲ್ಲ ಮಾಡ್ಬೋದು, ಅಂದರೆ ಕಟ್ಟಲಿಕ್ಕೆ ಬರುವಕ್ಕಿಂತ ಜಾಸ್ತಿ ಪೇಮೆಂಟ್ ಎಲ್ಲ ಮಾಡ್ಬೋದು. ಹಾಗೆ
ಏನೋ ಪುಣ್ಯಕ್ಕೆ ಒಂದು ಕೆಲಸ ಸಿಕ್ಕಿ ಲೋನ್ ಎಲ್ಲ ಸೆಟ್, ಲೋನಿಗೆ ಒಂದು ಏನೋ ತೊಂದರೆ ಇಲ್ಲ, ಅಂದರೆ ಲೋನು ಕಟ್ಟಲಿಕ್ಕೆ ಏನು ತೊಂದರೆ ಆಗಲಿಲ್ಲ ನನಗೆ. ಹಾಗೆ ಟೆನ್ಷನಲ್ಲಿ ಇದ್ದೆ ವಿಷಯ ಲೋನ್ ಟೈಮಲ್ಲಿ ಎಂತ ಮಾಡೋದಂತ, ಆದರೆ ಸಹ ಒಂದು ಕೆಲಸ ಸಿಕ್ಕಿತ್ತು ನನಗೆ. ಹಾಗೆ ನನಗೆ ಈಗ ಸಿಕ್ಕ ಕೆಲಸದಲ್ಲಿ ನಾನು ತುಂಬ ತೃಪ್ತಿಯಲ್ಲಿದ್ದೇನೆ. ಇದು ತುಂಬ ಅಂದರೆ ಬೇರೆ ಜಾಬ್ ಸಹ ಟ್ರೈ ಮಾಡ್ತೇನೆ, ಜೊತೆಗೆ ಈ ಜಾಬ್ ಸಹ ಇರಬೇಕಂತ. ಹಾಗೆ ಮತ್ತು ನಮ್ಮ ಲಾಗ್ಸ್ ಎಲ್ಲ ಉಂಟಲ್ಲ, ಯೂಟ್ಯೂಬ್ ಎಲ್ಲ ಉಂಟಲ್ಲ, ಅದನ್ನು ಸಹ ಕಂಟಿನ್ಯೂ ಮಾಡಬೇಕು. ತುಂಬ ಟೈಮ್ ಆಯ್ತಪ್ಪ ಲಾಗ್ಸ್ ಎಲ್ಲ ಮಾಡದೆ, ತುಂಬ ಮಿಸ್ ಸಹ ಆಗ್ತಿತ್ತು. ಅದಕ್ಕೆ ನಾನು ಆದಷ್ಟು ನಾನು ಅವತ್ತೆಲ್ಲ ವೀಡಿಯೋಸ್ ಮಾಡಿದ್ದನ್ನೆಲ್ಲ ರೀತಿ ಮಾಡಿಬಿಟ್ಟು ಹಾಗೆ ಹಾಕ್ತಿದ್ದೆ. ಮತ್ತು ಅದೇ ಎಂತ ಮೀಶೋದಲ್ಲಿ ಆರ್ಡ್ರ್ ಮಾಡಿದ ಡ್ರೆಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಅವತ್ತೇ ನಾನು ವೀಡಿಯೋ ಮಾಡಿದ್ದೆ. ನಾನು ಜಾಬ್ ಸಿಗೋಕ್ಕಿಂತ ಮುಂಚೆ ಒಂದು ಎರಡು ಒಂದು ತಿಂಗಳು ಹಿಂದೆನೆ ಮಾಡಿದ್ದೆ, ಬಟ್ ಎಡಿಟ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಹಾಗೆ ಮೊನ್ನೆ ಏನೋ ಎಡಿಟ್ ಎಲ್ಲ ಮಾಡಿ ಹಾಕಿಬಿಟ್ಟೆ, ಒಂದು ಇದಾಯಿತು, ತೃಪ್ತಿ ಆಯಿತು, ಓ ದೇವರೇ ಹಾಕಿದೆ ಅಲ್ಲ ಅಂತ. ಹಾಗೆ ಅಂದರೆ ಲಾಗ್ಸ್ ಎಲ್ಲ ನನಗೇ ಬೇಜಾರಾಗ್ತದೆ, ಶ್ಯಾ ನಾನು ಅಷ್ಟೆಲ್ಲ ಮಾತಾಡ್ತಿದ್ದೆ ಇಲ್ಲಿ ಬಂದು ಸೈಲೆಂಟ್ ಆಗಿದ್ದೇನೆ ಅಂತ. ಹಾಗೆ ಎಲ್ಲಿ ಬಂದಂತ ಹೇಳ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ, ನಾನು ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ ಅಲ್ಲ ಜಾಬ್ ಎಲ್ಲಿ ಅಂತ, ಜಾಬ್ ಹೇಳ್ತೇನೆ ನಾನು ಎಲ್ಲಿರುವುದಂತ. ಹಾಗೆ ಹಾಗೆಲ್ಲ ತುಂಬ ಖುಷಿಯಾಯಿತು. ಮತ್ತು ನಿಮ್ಮನ್ನು ಸಹ ಮಿಸ್ ಮಾಡ್ತಿದ್ದೆ ತುಂಬ. ಯಾರೆಲ್ಲ ಯೂಟ್ಯೂಬ್ ನೋಡ್ತೀರಿ, ಸಪೋರ್ಟರ್ಸ್ ಇದ್ದೀರಿ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬರ್ಸ್ ಇದ್ದೀರಿ, ಮತ್ತು ಎಲ್ಲರನ್ನು ಮಾತಾಡಿಸಿ ಇವತ್ತು ತುಂಬ ಖುಷಿ ಆಗ್ತಾ ಉಂಟು. ಮತ್ತು ನಾನು ಮನೆಯಲ್ಲಿ ಇಲ್ಲಲ್ಲ, ಮನೆಗೆ ಬಂದು ಸಹ ತುಂಬ ಖುಷಿಯಾಯಿತು. ಹಾಗೆ ಇವತ್ತು ನಾನು ರಜಾ ಮಾಡಿದೆ. ಅಂದರೆ ನಮಗೆ ಮಂತಲ್ಲಿ 2.5 ಲೀವ್ ಇದೆ, ಅದರಲ್ಲಿ ನಾನು 1 ಲೀವ್ ತಗೊಂಡೆ. 1 ಲೀವ್ ಕೂಡ ರಜೆ, 1 ಲೀವ್ ಕೂಡ ಮಾಡದಿದ್ದರೆ ನಮಗೆ ಎಕ್ಸ್ಟ್ರಾ ಸ್ಯಾಲರಿ ಸಿಗುತ್ತೆ. ಆದರೆ ಸಹ ನನಗೆ ಮನೆ ನೆನಪಾಯಿತು ತುಂಬ, ಹಾಗೆ ನಾನು ಬಂದೆ. ಹಾಗೆ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಎಲ್ಲ ಮಾತಾಡಿ. ಹಾಗೆ ಎಂತ ಮಾತಾಡಬೇಕು ಅಂದರೆ ಏನು ಕಂಟೆಂಟ್ ಇಲ್ಲ, ಆದರೂ ಸಹ ಮಾತಾಡೋದು ನಿಮ್ಮ ಹತ್ರ. ಅಂದರೆ ಒಂದು ನನಗೆ ಅದೇ ಲೋನ್ ಇದ್ದೇ ಮೇಯ್ನ್ ಆಗಿತ್ತು, ಮತ್ತು ಜಾಬ್ ಇದ್ದು ಮತ್ತು ಲೋನ್ ಇದ್ದೇ ಮೇಯ್ನ್ ಆಗಿತ್ತು. ಅದೇ ಒಂದು ಈಗೋ ಆಗ್ತದಲ್ಲ, ಮ್ಯಾನೇಜ್ ಆಗ್ತದಲ್ಲ, ಅದೇ ತುಂಬ ಖುಷಿ ನನಗೆ. ಹಾಗೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿದೆ ನಾನು. ಮತ್ತು ನಿಮಗೆ ಲಕ್ಷ್ಮಿ ಮಲ್ಲಿ ಮತ್ತು ನಂದು ಅನ್ನೆಲ್ಲ ತೋರಿಸಬೇಕು, ತುಂಬ ಡೇಸ್ ಆಯ್ತಲ್ಲ ನೀವು ಸಹ ನೋಡದೆ. ನಾನು ಸಹ ತುಂಬ ಡೇಸ್ ಆಗಿ ನಾನು ನಂದು ಮಲ್ಲಿ ಏನು ಲಕ್ಷ್ಮಿಯನ್ನು ನೋಡ್ತಿರೋದು. ಹಾಗೆ ಮತ್ತು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದರೆ, ನಮ್ಮ ಲಕ್ಷ್ಮಿಯನ್ನು ಕೊಡ್ತಾರೆ, ಅಂದರೆ ಯಾವಾಗಂತ ಗೊತ್ತಿಲ್ಲ. ಅಂದರೆ ಅದು ನಮ್ಮ ಮನೆಯಲ್ಲಿ ಇನ್ನೂ ಸ್ವಲ್ಪ ಟೈಮ್ ಆದ ನಂತರ ಇರಲಿಕ್ಕಿಲ್ಲ, ಅಂದರೆ ಬೇರೆಯವರಿಗೆ ಕೊಡ್ತಾರೆ ಅಂತ, ಅದನ್ನು ಹಾಗೆ ಸೇಲ್ ಮಾಡ್ತಾರೆ. ಎಂತ ಮಾಡೋದು ಅಲ್ವಾ, ಒಂದು ಅಮ್ಮನಿಗೆ ಸಹ ಕಷ್ಟ ಆಗ್ತದೆ. ಇವಾಗ ನಾನು ಸಹ ಮನೆಯಲ್ಲಿಲ್ಲ, ಅಮ್ಮ ಅಪ್ಪ ಮಾತ್ರ ಇಬ್ಬರೇ ಇರೋದಲ್ವಾ. ಹಾಗೆ ನಾನಿರುವಾಗ ಹೇಗಾದರೂ ಅದು ಅಪ್ಪಂದು ಕ್ಯಾಂಟೀನ್ ಇದೆಲ್ಲ, ಅಂದರೆ ಇದೆಲ್ಲ ಏನು ಪಾತ್ರೆ ಗೀತ್ರೆ ಎಲ್ಲ ತೊಳೆದೆಲ್ಲ ಕಂಪ್ಲೀಟ್ ಆಗ್ತಿತ್ತು, ಮನೆ ಕೆಲಸ ಸಹ ಇರಲಿಲ್ಲ. ಬಟ್ ಇವಾಗ ಅಮ್ಮನೆಯೆಲ್ಲ ನೋಡ್ಕೊಳ್ಬೇಕು, ಮನೆ ಕೆಲಸ ಮಾಡಬೇಕು, ದನಕ್ಕೆ ಹುಲ್ಲು ತರಬೇಕು, ಹಾಗೆ ಅಂತೆಲ್ಲ ತುಂಬ. ಅಪ್ಪಂದು ಕ್ಯಾಂಟೀನಿದ್ದು ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ವಾಶ್ ಮಾಡಬೇಕು, ಅವರದೆಲ್ಲ ಅದೆಲ್ಲ ತುಂಬ ಕಷ್ಟ ಅಲ್ವಾ. ನಾನು ಇರುವಾಗ ನಾನು ಹೇಗಾದರೂ ಆಗ್ತಿತ್ತು, ಇನ್ನೂ ಆಗೋದಿಲ್ಲ. ಅಂದರೆ ನಾನು ಕೆಲಸಕ್ಕೆ ಹೋಗ್ತೇನೆ, ಇನ್ನು ಕೆಲಸ ಕಂಟಿನ್ಯೂ ಡ್ರಾಪ್ ಮಾಡಲಿಕ್ಕಿಲ್ಲ, ಕಂಟಿನ್ಯೂ ಮಾಡೋದು. ಅಂದರೆ ಒಂದೇ ಕಾರಣ ನಾನು ಲೋನ್ ತೆಗೆದಿದ್ದೇನೆ, ಅದನ್ನು ಕಂಪ್ಲೀಟ್ ಮಾಡಬೇಕಂತ ಅಷ್ಟೇ. ಅಷ್ಟೇ ಅಲ್ಲ, ಮತ್ತು ಅಪ್ಪ ಅಮ್ಮನನ್ನು ಚಂದ ನೋಡ್ಕೊಳ್ಬೇಕಲ್ಲ, ನಾನು ಅವತ್ತೆ ಪ್ರಾಮಿಸ್ ಮಾಡಿದ್ದೆ ಅಪ್ಪ ಅಮ್ಮನನ್ನು ಎಲ್ಲರನ್ನು ಚಂದ ನೋಡ್ಕೊಳ್ತೀನಿ ಅಂತ. ಅದಕ್ಕೋಸ್ಕರ ಅದು ನಾನು ದುಡಿಬೇಕು. ಇರುವ ಕೆಲಸದಲ್ಲಿ ತುಂಬ ಹ್ಯಾಪಿಯಾಗಿದ್ದೇನೆ, ನೋಡ ಎಂತ ಆಗ್ತದೆ ಅಂತ. ಅಂದರೆ ಒಂದು ಎಂತ ನೆಗೆಟಿವ್ ಫೀಲ್ಸ್ ಇರೋದು ಕಾಮನ್, ಯಾವ ಜಾಬಲ್ಲಿ ಆದರೂ ಸಹ ನೆಗೆಟಿವ್ ಫೀಲ್ಸ್ ಮತ್ತು ನೆಗೆಟಿವ್ ಪರ್ಸನ್ಸ್ ಇರ್ತಾರೆ, ಅದಕ್ಕೆಲ್ಲ ಏನು ಟೆನ್ಷನ್ ಮಾಡಬೇಕಂತ ಇಲ್ಲ. ಅದೇ ಥರ ನಾನಿದ್ದೇನೆ ಇವಾಗ. ಹಾಗೆ ತುಂಬ ಖುಷಿಯಾಯಿತು ನಿಮ್ಮ ಹತ್ರ ಎಲ್ಲ ಮಾತಾಡಿ ಬಿಟ್ಟು. ಇವಾಗ ನಂದು ಮತ್ತು ಲಕ್ಷ್ಮಿ ಮತ್ತು ಯಾರು ಮಲ್ಲಿಯನ್ನು ನೋಡೋ ಟೈಮು, ಬನ್ನಿ ಹೋಗುವ. ನಂದು ಮಲ್ಲಿ ಲಕ್ಷ್ಮಿಯನ್ನು ನೋಡ್ಕೊಂಡು ಬರುವ. ನನ್ನ ಹತ್ರ ಮಾತಾಡಿ, ನಾನು ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿಯಾಯಿತು ಅಂತ ಕಮೆಂಟ್ ಮಾಡಿ ಆಯಿತಾ. ನನಗೆ ಎಂತ ಗೊತ್ತಾ, ನನಗೆ ಇದು ಕ್ಯಾಮರಾ ಮುಂದೆ ಎಲ್ಲ ನಾನು ರಿಯಲ್ ಹೇಗಿರ್ತೇನೆ ಹಾಗೇ ವ್ಲಾಗ್ ಮಾಡ್ತಾ ಹೋಗ್ತೀನಿ. ಯಾರು ಹೇಳಿದರು ಚಂದ ಗೂಮ್ ಎಲ್ಲ ಮಾಡಿಬಿಟ್ಟು ವ್ಲಾಗ್ಸ್ ಎಲ್ಲ ಮಾಡಿ ಅಂತ, ಬಟ್ ನನಗೆ ಆ ಥರ ಆಗೋದಿಲ್ಲ. ಆದರೂ ಸಹ ಇದು ಆವಾಗ ನಾನು ಬ್ಯಾಂಕಿಗೆ ಹೋಗುವಾಗ ಹೊರಡಿದ್ದೆ ಅಲ್ಲ, ಹಾಗೆಯೇ ಓ ಇವಾಗ ಏನೋ ಚಂದ ಎಲ್ಲ ಇದ್ದೇನೆ, ಚಂದ ಕೂದಲೆಲ್ಲ ಸ್ವಲ್ಪ ನೀಟಾಗಿ ಉಂಟು ಅಂತ. ಹಾಗೆ ಬಾ ಈಗ ಒಂದು ಕಂಟಿನ್ಯೂ ಮಾಡುವ ಅಂತ, ವ್ಲಾಗನ್ನು ಕಂಟಿನ್ಯೂ ಮಾಡುವ ಅಂತೇಳಿ ಕೂತ್ಕೊಂಡೆ. ಹಾಗೆ ಬನ್ನಿ ಹೋಗಿ, ನಂದು ಅನ್ನೆಲ್ಲ ನೋಡ್ಕೊಂಡು ಬರುವ. ಲಕ್ಷ್ಮಿ ಹೇ
ಅಲ್ಲಿಗೆ ಎಲ್ಲ ಹೋಗಿ ಬಂದರು. ಉಳ್ಳಲ್ಲ ಸಾರಿ, ಸೊಪ್ಪಾಯ್ತಾ, ಹೋಗಿ ಬಂದರು. ಹಾಗೆ ಇನ್ನು ನಂದು, ಲಕ್ಷ್ಮಿ ಮತ್ತು ಮಲ್ಲಿ ಇಲ್ಲಿದ್ದಾರೆ. ಇನ್ನು ನಂದುವನ್ನು ನೋಡುವ. ರಂಟನ್ ಎಲ್ಲ ನೋಡಿ ತುಂಬ ಆಗಿತ್ತು, ಇವಾಗ ಉದುರಿ ಹೋಗಿದ್ದೆ ರಂಟನ್ ಎಲ್ಲ. ಹಣ್ಣಾಗಲಿಲ್ಲ, ಇನ್ನು ಹಣ್ಣಾಗಬೇಕಷ್ಟೇ. ನೋಡಿ ಇಷ್ಟಿಷ್ಟು ದೊಡ್ಡ ಕಾಯಿಯೇ ಬಿದ್ದಿದೆ ರಂಟನ್. ನಂಜು ನಿಮ್ಮ ನಂದು ನೋಡುದು ನೋಡಿ, ನಿಮ್ಮನೆಲ್ಲ ನಂದು ನೋಡಿದ್ರಲ್ಲ. ನಮ್ಮ ನಂದು ಮಲ್ಲಿ ಲಕ್ಷ್ಮಿಯನ್ನೆಲ್ಲ ಇನ್ಯಾವಾಗ ಲಾಗ್ ಮಾಡ್ತೇನೆ ಅಂತ ಭಯ ಆಗ್ತುಂಟು. ಇನ್ಯಾವಾಗ ಲಾಗ್ ಮಾಡ್ತೇನೆ ಅಂತ ನನಗೆ ಸತ್ಯ ಗೊತ್ತಿಲ್ಲ. ಭಯ ಅಂತಲ್ಲ, ಒಂಥರ ಬೇಜಾರು. ಶ್ಯಾ ಮಾತಾಡಬೇಕು, ನನ್ನ ಲಾಗ್ಸ್ ಕಂಟಿನ್ಯೂ ಮಾಡಬೇಕು, ಹಾಗೆಲ್ಲ ಆಸೆ ಆಗೋದು. ಬಟ್ ಮಾಡಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದರೆ ನಾನು ಕೆಲಸಕ್ಕೆ ಹೋಗೋದು 10:00, 7:30 ಈವ್ನಿಂಗ್ ರಿಟರ್ನ್. ಹಾಗೆ ತುಂಬ ಕಷ್ಟಪ್ಪ ಅಲ್ಲಿ ಲಾಗ್ ಎಲ್ಲ ಮಾಡಲಿಕ್ಕೆ. ಹಾಗೆ ನನ್ನ ವರ್ಕ್ ಬಿಡ್ಲಿಕ್ಕೆ ಆಗ್ತದಾ, ಈ ಕಡೆ ಲಾಗ್ ಬಿಡ್ಲಿಕ್ಕೆ ಆಗ್ತದಾ, ಎಂತ ಮಾಡೋದಂತ ಗೊತ್ತಿಲ್ಲ. ಬಟ್ ನಾನು ಕಂಟಿನ್ಯೂ ಮಾಡ್ತೀನಿ ಮಾತ್ರ. ಲಾಗ್ ಅಲ್ಲದಿದ್ದರೂ ಸಹ ಶಾರ್ಟ್ ವೀಡಿಯೋಸ್ ಎಲ್ಲ ಹಾಕ್ತೀನಿ, ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಇರ್ತದಲ್ಲ, ಆ ಥರದ್ದೆಲ್ಲ ಹಾಕ್ತೀನಿ. ಹೀಗೀಗೆ ನಕ್ಕೊಂಡು ಆ್ಯಕ್ಷನ್ ಎಲ್ಲ ಮಾಡ್ತಾ ಹಾಗೆಲ್ಲ ಇರ್ತೀನಿ. ಇವಾಗ ಲಾಗ್ ಎಂಡ್ ಮಾಡುವ ಸಮಯ ಬಂತು. ನೋಡ ನೆಕ್ಸ್ಟ್ ಯಾವಾಗ ಸಿಗ್ತೇನೆ ಅಂತ ನನಗೆ ಸತ್ಯ ಗೊತ್ತಿಲ್ಲ. ಲಾಗ್ ನಿಮ್ಮ ಹತ್ರ ಮಾತಾಡಲಿಕ್ಕೆ ಯಾವಾಗ ಸಿಗ್ತೇನೆ ಅಂತ ಗೊತ್ತಿಲ್ಲ. ಬಟ್ ಟ್ರೈ ಮಾಡ್ತೀನಿ. ಏನಾದರೂ ಎಲ್ಲಾದರೂ ಔಟ್ ಸೈಡ್ ಪ್ಲೇಸಸ್ಸಿಗೆಲ್ಲ ಹೋದರೆ ಗ್ಯಾರಂಟಿ ನಾನು ಲಾಗ್ ಮಾಡಿ ಹಾಕ್ತೀನಿ. ಹೋಗಲಿಕ್ಕೆ ಟೈಮೇ ಇಲ್ಲ, ಒಂದು ದಿವಸ ಸಹ ರಜೆ ಇಲ್ಲ. ರಜೆ ಮಾಡಿದರೆ ಸಂಬಳ ಕಟ್ಟಾಗುತ್ತೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡ ಟ್ರೈ ಮಾಡ್ತೇನೆ ಯಾವಾಗಾದ್ರೂ ಲೀವ್ ಸಿಗ್ತದೆ ಅಂತ. ಸೊ ಈ ಲಾಗನ್ನು ಎಂಟು ಮಾಡುವ ಸಮಯ ಬಂತಿವಾಗ. ಎಲ್ಲರೂ ಆರಾಮಾಗಿರಬೇಕು, ಹ್ಯಾಪಿಯಾಗಿರಬೇಕು, ಸಂತೋಷವಾಗಿರಬೇಕಂತ ಹೇಳ್ತಾ ಈ ಲಾಗನ್ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ಆರಾಮಾಗಿರಿ, ಹ್ಯಾಪಿಯಾಗಿರಿ. ಓಕೆನಾ? ಟಾಟಾ ಬೈ ಬೈ. ಸಿ ಯು ಇನ್ ನೆಕ್ಸ್ಟ್ ಲಾಗ್.